ನಮಸ್ಕಾರ, ಅಮೋಗ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಕರ್ತವ್ಯ ನಿರತ ಪೊಲೀಸರ ಮೇಲೆ ಯಾರೇ ಹಲ್ಲೆ ನಡೆಸಿದರೂ ರೌಡಿ ಶೀಟರ್ ದಾಖಲಿಸಿ ಎಂದು ತುಮಕೂರಿನಲ್ಲಿ ಗೃಹ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಕಾನೂನು ಸುವ್ಯವಸ್ಥೆ ಕಾಪಾಡುವ ಪೊಲೀಸರ ಮೇಲೆ ಯಾರೇ ಹಲ್ಲೆ ಮಾಡಿದ್ರೂ ಮುಲಾಜಿಲ್ಲದೇ ಪ್ರಕರಣ ದಾಖಲಿಸಿ ರೌಡಿ ಶೀಟರ್ ಪಟ್ಟಿಗೆ ಸೇರಿಸಿ ಎಂದು ಗೃಹ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದರು. ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರ ತುಮಕೂರು ತಾಲೂಕಿನ ಹೆಬ್ಬೂರು ಮತ್ತು ತುಮಕೂರು ನಗರದ ಜೈನಕರ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಮಾತನಾಡಿ, ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ಮೂಲಕ ರಾಜ್ಯದ ನಾಗರಿಕರು ನೆಮ್ಮದಿ ಮತ್ತು ಶಾಂತಿಯಿಂದ ಇರಬೇಕೆಂಬುದೇ ಸರ್ಕಾರದ ಧ್ಯೇಯವಾಗಿದೆ. ಈ ನಿಟ್ಟನಲ್ಲಿ ಪೊಲೀಸರು ಶಾಂತಿ ಕಾಪಾಡುವಲ್ಲಿ ಹಾಗೂ ಸುಗಮ ಸಂಚಾರ ವ್ಯವಸ್ಥೆಗೆ ಕ್ರಮ ಕೈಗೊಳ್ಳುವಾಗ ಸಾರ್ವಜನಿಕರು ಪೊಲೀಸರ ಮೇಲೆ ವಿನಾಕಾರಣ ಹಲ್ಲೆ ಮಾಡಿದ್ದಲ್ಲಿ ಅಂತಹವರ ವಿರುದ್ದ ಕ್ರಮ ಕೈಗೊಂಡು ರೌಡಿ ಶೀಟರನ್ನಾಗಿ ದಾಖಲಿಸಿ ಎಂದು ಸೂಚಿಸಿದರು. ಇತ್ತೀಚೆಗೆ ಪೊಲೀಸರ ಮೇಲೆ, ವಿಶೇಷವಾಗಿ ಸಂಚಾರಿ ಪೊಲೀಸರ ಮೇಲೆ ರಾಜ್ಯದಲ್ಲಿ ಆಗಿಂದಾಗಲೇ ಹಲ್ಲೆ ನಡೆಯುತ್ತಿದ್ದು ಇದರಿಂದಾಗಿ ಪೊಲೀಸರು ತಮ್ಮ ಕರ್ತವ್ಯ ನಿರ್ವಹಿಸಲು ಕಷ್ಟವಾಗುತ್ತಿದೆ. ಇದರಿಂದ ನಾಗರಿಕರು ಸಹ ತೊಂದರೆಯಾಗುತ್ತಿರುವುದನ್ನು ಮನಗಂಡು ಈ ಆದೇಶ ಪಾಲಿಸುವಂತೆ ಪೊಲೀಸರಿಗೆ ಸೂಚಿಸುವುದಾಗಿ ತಿಳಿಸಿದರು. ಪೊಲೀಸ್ ಠಾಣೆಯಲ್ಲಿ ಜನಸ್ನೇಹಿ ವಾತಾವರಣ ಕಲ್ಪಿಸಲಾಗಿದೆಯೇ ಇಲ್ಲವೇ ಎಂಬುದನ್ನು ಪರಿಶೀಲಿಸಿ ರಾಜ್ಯದ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಜನಸ್ನೇಹಿ ವಾತಾವರಣ ನಿರ್ಮಿಸಲು ಈಗಾಗಲೇ ಎಲ್ಲಾ ಠಾಣೆಗಳಿಗೆ ರೂಪಾಯಿ 1 ಲಕ್ಷ ಅನುದಾನ ನೀಡಲಾಗಿದೆ. ರಾಜ್ಯದ ಪೊಲೀಸರಿಗೆ ಅನುಕೂಲವಾಗುವಂತೆ 6ನೇ ವೇತನ ಆಯೋಗದಲ್ಲಿ ಕ್ರಮ ಕೈಗೊಳ್ಳಲಾಗಿದೆ. ಮುಂದಿನ ಬಜೆಟ್ನಲ್ಲಿ ಪೊಲೀಸ್ ವೇತನ ಸೌಲಭ್ಯ ಹೆಚ್ಚಳ ಮಾಡುವಂತೆ ಸಿಎಂಗೆ ವರದಿ ಸಲ್ಲಿಸಲಾಗುವುದು. ಪೊಲೀಸರಿಗಾಗಿ 11,000ಕ್ಕೂ ಮಿಕ್ಕಿ ವಸತಿ ಗೃಹ ನಿರ್ಮಿಸಲಾಗಿದೆ. 26,000 ಪೊಲೀಸರನ್ನ ಹಾಗೂ 1,000 ಇನ್ಸ್ಪೆಕ್ಟರ್ಗಳನ್ನ ನೇಮಕ ಮಾಡಿಕೊಳ್ಳಲಾಗಿದೆ ಎಂದರು. ಪೊಲೀಸ್ ಠಾಣೆಗೆ ಬೇಕಾದ ವಾಹನ ಸಲಕರಣೆ ಖರೀದಿಸಲು ಮುಂದಿನ ಬಜೆಟ್ನಲ್ಲಿ ಅನುದಾನ ಮೀಸಲಿಡುವುದಾಗಿ ತಿಳಿಸಿದ ಸಚಿವರು, ತುಮಕೂರು ನಗರದ ಜಯನಗರ ಪೊಲೀಸ್ ಠಾಣೆಗೆ ಈಗಾಗಲೇ 100ರಿಂದ 100 ಅಡಿ ವಿಸ್ತರಣದ ನಿವೇಶನ ಒದಗಿಸಲಾಗಿದ್ದು ಶೀಘ್ರದಲ್ಲೇ ಪೊಲೀಸ್ ಠಾಣೆ ಕಟ್ಟಡ ನಿರ್ಮಾಣ ಆರಂಭಿಸಲಾಗುವುದು ಎಂದರು. ತುಮಕೂರಿನಲ್ಲಿ ಮಹಿಳಾ ಪೊಲೀಸ್ ಸ್ಟೇಷನ್ ಇದೆ. ಇಡೀ ರಾಜ್ಯದಲ್ಲಿಯೇ ಭ್ರಷ್ಟ ಪೊಲೀಸ್ ಠಾಣೆ ಅಂತೇಳಿ ವರದಿಯಲ್ಲೂ ಇದೆ, ಆರೋಪನೂ ಇದೆ. ತುಮಕೂರಿನಲ್ಲಿರ್ತಕ್ಕಂಥ ಮಹಿಳಾ ಪೊಲೀಸ್ ಸ್ಟೇಷನ್ ನಿಮ್ಮ ಪೊಲೀಸ್ ಸಿಬ್ಬಂದಿ ಮೇಲೆ ಕೆಲವು ಚೆನ್ನಾಗಿ ಹೊಡೆದಿದ್ದಾರೆ. ನೀವು ಸ್ಟ್ರಿಕ್ಟ್ ಆಗಿ ಹೇಳ್ತಿರೋದ್ರೆ ನಮ್ಮ ಅವ್ರೇನು ಅವ್ರದೇನ್ ತಪ್ಪಿಲ್ಲ ಅಂತ ನಮ್ಮವ್ರೇನಾದ್ರು ಮಾಡಿದ್ರೆ ಅಲ್ಲ, ಅವ್ರದೇ ತಪ್ಪಿದೆ. ಹೆಲ್ಮೆಟ್ ಹಾಕಿರೋದಿಲ್ಲ ಅಥವಾ ಬೇರೆ ಏನು ಇನ್ಸ್ಪೆಕ್ಷನ್ ಟೈಮಲ್ಲಿ ನಿಲ್ಸಿ ಅಂತ ಹೇಳ್ತಾರೆ ಅಲ್ವಾ. ಟ್ರಾಫಿಕ್ ಪೊಲೀಸ್ ಅವ್ರ ಕೆಲಸ ಏನು? ತುಮಕೂರು ಒಂದೇ ಅಲ್ಲ, ತುಮಕೂರು ಮತ್ತೆ ಬೆಂಗಳೂರು ಬೇರೆ ಬೇರೆ ತಮಗೂ ಗೊತ್ತಿರೋ ಹಾಗೆ ಸಾಕಷ್ಟು ಮ್ಯಾನೇಜ್ಮೆಂಟ್ ಪೊಲೀಸ್ ಸಿಬ್ಬಂದಿಗಳ ಮೇಲೆ ನಡೀತಾ ಇದೆ. ಅದು ಸೀರಿಯಸ್ ಆಕ್ಷನ್ ಅಂದ್ರೆ ಯಾವ ರೀತಿ ಕ್ರಮ ಕೈಗೊಳ್ತೀರಿ? ರೌಡಿ ಶೀಟ್ ಓಪನ್ ಮಾಡಿ ಆಮೇಲೆ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಂಡ್ರಿ. ಫರ್ದರ್ ಯಾರು ಕೂಡ ಪೊಲೀಸ್ ಅವರೇ ತಪ್ಪು ಮಾಡಿದ್ರೆ ಇಡೀ ಅಧಿಕಾರಿಗಳ ಮೇಲೆ ಕಂಪ್ಲೇಂಟ್ ಮಾಡಿ, ಅವರೇ ಕಾನೂನು ಕೈಗೆ ತಗೊಳಕ್ ಹೋದ್ರೆ ಮತ್ತೆ ಜನರಲ್ಲೂ ಕೂಡ ಏನಾಗುತ್ತೆ, ಸರೋಗದಿಲ್ಲ. ಅದು ಒಂದು ಇಶ್ಯೂ ಆದ್ಮೇಲೆ ನಿನ್ನೆನೂ ಕೂಡ ಮತ್ತೊಂದು ಘಟನೆ ಕೂಡ ಅದೇ ತರ ಆಗಿದೆ ಸರ್. ಸೇಮ್ ಇಶ್ಯೂ ಈ ಇಶ್ಯೂ ಆಗಿದೆ. ನಾನು ಈಗ ಎಸ್ಪಿ ಅವ್ರಿಗೆ ಹೇಳ್ತೀನಿ, ಅಡಿಷನ್ ಎಸ್ಪಿ ಗೂ ಹೇಳ್ತೀನಿ, ಇದನ್ನ ಸ್ಟ್ರಿಕ್ಟ್ ಆಗಿ ಹ್ಯಾಂಡಲ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಹಿಂದೆ ಮುಂದೆ ನಡೋಕ್ತಾ ಇದ್ದೀನಿ. ಬೇಕಾದ್ರೆ ಗುಂಡ ಆಗ್ತಾನೆ, ಪದೇ ಪದೇ ಗಲಾಟೆ ಮಾಡ್ತಾ ಇದ್ದಾರೆ. ಈ ವೇಳೆ ಪೊಲೀಸ್ ವರಿಷ್ಠಾಧಿಕಾರಿ ಡಾ ದಿವ್ಯಾ ಗೋಪಿನಾಥ್, ಎಎಸ್ಪಿ ಶೋಭರಾಣಿ, ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಜರಿದ್ದರು. ತುಮಕೂರಿನಲ್ಲಿ ಆಟೋಗಳ ದಾಖಲಾತಿ ಪರಿಶೀಲನಾ ಆಂದೋಲನ ಆರಂಭವಾಯಿತು. ಪೊಲೀಸ್ ಹಾಗೂ ಆರ್ಟಿಒ ಅಧಿಕಾರಿಗಳು ಆಟೋ ದಾಖಲಾತಿ ಪರಿಶೀಲಿಸಿ ಟಿಟಿಪಿ ನಂಬರ್ ಕೊಡುವ ಕಾರ್ಯಕ್ಕೆ ಚಾಲನೆ ನೀಡಿದರು. ಆಟೋ ಚಾಲಕರುಗಳು ಶಿಸ್ತಿನಿಂದ ಚಾಲನೆ ಮಾಡುವ ಜೊತೆಗೆ ವಾಹನಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಹೊಂದಿರಬೇಕು, ಇಲ್ಲದಿದ್ದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಲಾಗುವುದೆಂದು ಎಸ್ಪಿ ಡಾ ದಿವ್ಯಾ ಗೋಪಿನಾಥ್ ರವರು ಖಡಕ್ಕಾಗಿ ಎಚ್ಚರಿಕೆ ನೀಡಿದರು. ತುಮಕೂರಿನ ಡಿಎಆರ್ ಮೈದಾನದಲ್ಲಿ ಪೊಲೀಸ್ ಇಲಾಖೆ ಮತ್ತು ಸಾರಿಗೆ ಇಲಾಖೆ ಆಶ್ರಯದಲ್ಲಿ ಆಟೋ ಚಾಲಕರ ದಾಖಲಾತಿ ಪರಿಶೀಲನೆ ಹಾಗೂ ಟಿಟಿಪಿ ನೋಂದಣಿ ಅಭಿಯಾನ ಉದ್ಘಾಟಿಸಿ ಎಸ್ಪಿ ಮಾತನಾಡಿದರು.
ಆಟೋ ಚಾಲಕರು ವಾಹನ ಚಾಲನೆ ಮಾಡುವ ಸಂದರ್ಭದಲ್ಲಿ ಚಾಲನಾ ಪರವಾನಗಿ, ಆರ್ಸಿ ಪುಸ್ತಕ, ಇನ್ಸೂರೆನ್ಸ್ ಅನ್ನು ಕಡ್ಡಾಯವಾಗಿ ಹೊಂದಿರಲೇಬೇಕೆಂದು ತಾಕೀತು ಮಾಡಿದರು. ಅಪಘಾತ ಸಂಭವಿಸಿದರೆ ಇನ್ಸೂರೆನ್ಸ್ನಿಂದ ಪರಿಹಾರ ಪಡೆದುಕೊಳ್ಳಬಹುದು, ಇಲ್ಲದಿದ್ದರೆ ಸಾಕಷ್ಟು ಸಮಸ್ಯೆಯನ್ನು ನೀವು ಎದುರಿಸಬೇಕಾಗುತ್ತದೆ ಎಂದು ಆಟೋ ಚಾಲಕರಿಗೆ ತಿಳುವಳಿಕೆ ನೀಡಿದರು. ಆಟೋ ಚಾಲಕರು ರಸ್ತೆಯಲ್ಲಿ ಶಿಸ್ತಿನಿಂದ ವಾಹನ ಓಡಿಸುವುದಿಲ್ಲ. ಈ ಬಗ್ಗೆ ಸಾರ್ವಜನಿಕರಿಂದ ಸಾಕಷ್ಟು ದೂರುಗಳು ಬಂದಿದ್ದು, ಅಡ್ಡಾದಿಡ್ಡಿ ವಾಹನ ಚಾಲನೆ ಜೊತೆಗೆ ಎಲ್ಲೆಂದರಲ್ಲಿ ವಾಹನ ನಿಲ್ಲಿಸುವ ಬಗ್ಗೆ ವ್ಯಾಪಕ ದೂರುಗಳಿವೆ ಎಂದರು. ಚಾಲಕರುಗಳು ಆಟೋವನ್ನ ನಿಲ್ದಾಣದಲ್ಲೇ ನಿಲ್ಲಿಸುವ ಪರಿಪಾಠವನ್ನ ಬಳಸಿಕೊಳ್ಳಬೇಕು ಎಂದರು. ಸಣ್ಣ ಡಿಸ್ಟೆನ್ಸ್ಗೆ ಎಕ್ಸಾರ್ಬಿಟೆಂಟ್ ಮನಿ, ಎಸ್ಪೆಷಲಿ ಲಿಟಿಲ್ಸ್ ಅಲ್ಲಿ ಕಾಸ್ಟ್ ಮಾಡುವುದು ಉಂಟು. ದಟ್ ಈಸ್ ವೆರಿ ಟ್ರೂ. ಬಟ್ ಅದೊಂದು ಹೆಸರು, ಒಂದು ನಾಲ್ಕೈದು ಜನರು ಮಾಡುವುದು ಇಡೀ ಸಮುದಾಯ ಮೇಲೆ, ಅಂದ್ರೆ ಆಟೋ ಡ್ರೈವರ್ಸ್ ಎಲ್ಲರೂ ಹಾಗೆ ಇದ್ದಾರೆ ಹೀಗೆ ಇದ್ದಾರೆ ಅಂತ ಒಂದು ಒಂದು ಇಂಪ್ರೆಷನ್ ಬರ್ತದೆ. ಹಾಗೆ ಅದು ಸೇಮ್ ಟೈಮ್ ಅಫೆನ್ಸಸ್ ಅಲ್ಲಿ ಈಗ ಕೆಲವೊಂದು ನಮ್ಮ ಗಮನಕ್ಕೆ ಬಂದಿದ್ದು ಆಟೋದಲ್ಲಿ ಬಂದು ಅಂದ್ರೆ ನೀವು ಹೇಳಿದ ಹಾಗೆ ಹಿಡಿದಿರಬಹುದು, ಹೊರಗಡೆಯಿಂದ ಬಂದು ಸಣ್ಣ ಪುಟ್ಟ ಬಂದು ರೋಡಲ್ಲಿ ಸರ್ವಿಸ್ ಅನ್ನು ಅಫೆನ್ಸ್ ಮಾಡೋದು, ಅದನ್ನು ಕೂತ್ಕೊಂಡು ಆಟೋದಲ್ಲಿ ಕುಡಿಯೋದು ಅಂತ ಎಲ್ಲ ಕೆಲವೊಂದು ಅದು ಇಡೀ ಏನು ಒಂದು ಕಮ್ಯುನಿಟಿ ಮೇಲೆ ಅದು ಉಪಯೋಗ ಆಗ್ತದೆ. ಅವ್ರು ಆ ಥರ ಇದ್ದಾರೆ ಈ ಥರ ಇದ್ದಾರೆ ಅಂತ ಒಂದು ಮಕ್ಕಳು ಭಾಳ ಇಂಟ್ರೆಸ್ಟ್ ಇದೆ. ಎರಡು ಮೂರು ಪಾಯಿಂಟ್ಸ್ ಇದೆ, ಮತ್ತು ಔಟಲ್ಲಿ ಇದೆ ಅಂತ ಅಲ್ಲೂ ಆ ರೋಡಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಓಡಾಡೋಕ್ಕಾಗುತ್ತೆ. ಗಾಡಿ ಬರುವ ಟೈಮಲ್ಲಿ ಸಹ ಬಹಳ ಕಷ್ಟ ಆಗ್ತದೆ, ಮತ್ತೆ ಟೌನ್ ಮಾಡ್ಸ್ ಮತ್ತೆ ಕೆಲವೊಂದು ಕಡೆ ಎಷ್ಟಿರ್ತದೆ ನೋ ಪಾರ್ಕಿಂಗ್ ಅಂತ ಇರ್ತದೆ, ಎಲ್ಲ ಕಡೆ ಲೈನಲ್ಲಿ ನಿಲ್ಲಿಸ್ತಾ ಇರ್ತಾರೆ ಗಾಡಿ. ಇದಕ್ಕೆ ಏನ್ ಪರಿಹಾರ? ಒಂದು ನೀವು ತಿಳುವಳಿಕೆಯನ್ನ ಮಾಡಬೇಕು, ಮಾಡಿಲ್ಲ ಅಂದ್ರೆ ನಮ್ ಕೆಲಸ ನಾವು ಮಾಡಬೇಕು. ಆ ಟೈಮಲ್ಲಿ ಬಂದು ಕೇಳಿದ್ರೆ ಯಾವುದು ಪ್ರಯೋಜನ ಇಲ್ಲ. ಹಾಗಾಗಿ ನಾವು ಎಲ್ಲರೂ ಮೊದಲೇ ಹೇಳ್ಬಿಟ್ಟು ಮಾತಾಡಿ ಮಾಡಿಕೊಂಡ್ರೆ ಇದರಲ್ಲಿ ಏನಾಗ್ತದೆ, ಒಂದೇ ರೂಲ್ ಎಲ್ಲರಿಗೆ ಅನ್ವಯ ಆಗಿದ್ರೆ ಏನ್ ತೊಂದರೆ ಇಲ್ಲ. ಎಲ್ಲರ ಫೋಟೋ ಸ್ಟ್ಯಾಂಡಲ್ಲಿ ಕೃಷಿ ಅಂದ್ರೆ ಎಲ್ಲರೂ ಅಲ್ಲಿ ಆದ್ರೆ ಯಾರಿಗೆ ತೊಂದರೆ ಆಗಲ್ಲ. ಈಗೇನಾಗ್ತದೆ, ಜಿಲ್ಲಾ ಹೆಚ್ಚುವರಿ ಎಸ್ಪಿ ಡಾ ಶೋಭಾರಾಣಿ ಮಾತನಾಡಿ, ರಾತ್ರಿ ವೇಳೆ ಪಾನಮತ್ತರಾಗಿ ಆಟೋ ಓಡಿಸುವ ಮನೋಭಾವ ಬಿಡಬೇಕೆಂದರು. ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಆಟೋ ಚಾಲನೆ ಮಾಡಲು ಸೂಚಿಸಿದರು. ನಗರದ ಡಿವೈಎಸ್ಪಿ ನಾಗರಾಜು ಮಾತನಾಡಿ, ಆಟೋ ಚಾಲಕರು ಸಾರ್ವಜನಿಕರ ನಂಬಿಕೆ ವಿಶ್ವಾಸ ಬೆಳೆಸಿಕೊಳ್ಳಬೇಕು, ಪ್ರಯಾಣಿಕರಿಂದ ಹೆಚ್ಚಿನ ಹಣ ವಸೂಲಿ ಮಾಡುವ ಮನೋಭಾವ ಬಿಡಬೇಕೆಂದರು. ಆಟೋ ಚಾಲಕರು ವಾಹನ ಓಡಿಸುವ ಸಂದರ್ಭದಲ್ಲಿ ಕಡ್ಡಾಯವಾಗಿ ಸಮವಸ್ತ್ರ, ಡಿಎಲ್ ಮತ್ತು ಇನ್ಸೂರೆನ್ಸ್ ಹೊಂದಿರಬೇಕೆಂದರು. ಜವಾಬ್ದಾರಿ ತಗೊಳ್ಳೋಕ್ಕಷ್ಟೇ ಅಲ್ಲ, ರಿಸ್ಕ್. ಅವ್ರು ಹೇಳ್ತಿದ್ದಾರೆ 200 ರೂಪಾಯಿ ಸಂಪಾದನೆ ಪರ್ ಡೇ ಅಂತ, ನಾವು ಕೇಸ್ ಹಾಕಿದ್ರೆ ಮಿನಿಮಮ್ 300 ರೂಪಾಯಿ ಆಗ್ತದೆ. ಮೊನ್ನೆ ಯಾರೋ 300 ರೂಪಾಯಿಗೆ ಫೈನ್ ಹಾಕಿದ್ದಕ್ಕೆ ಗಲಾಟೆ ಮಾಡ್ತಾ ಇದ್ದಾನೆ. ಅಂದ್ರೆ ಅವ್ರು ರೂಲ್ಸ್ ಫಾಲೋ ಮಾಡೋಕ್ಕಿಷ್ಟ ಇಲ್ಲ, ದಂಡ ಹಾಕಿದ್ರೆ ಮಾತ್ರ ಕೋಪ ಬರ್ತದೆ. ನಮ್ಗೆ ದಂಡ ಹಾಕೋದಕ್ಕಿಂತ ಸರ್ಕಾರಿ ಕೆಲಸ ಕೊಟ್ಟಿದೆ. ಅದನ್ನ ನೀವು ನಿಮ್ ಪಾಠ ನೀವು ಕರೆಕ್ಟ್ ಆಗಿ ಮಾಡ್ಬೇಕು, ನಮ್ ಪಾಠ ಬೇಡ. ಒಂದು ಸಿಂಪಲ್, ನೀವು ಗಾಡಿ ತಗೋದ್ರಿ ಅದಕ್ಕೆ ಡಾಕ್ಯುಮೆಂಟ್, ನಿಮ್ ಹೆಸರಿಗೆ ಡಾಕ್ಯುಮೆಂಟ್ ಬೇಡ, ನಿಮ್ ಓನರ್ಗೆ ಡಾಕ್ಯುಮೆಂಟ್ ಇಟ್ಕೊಳ್ಳಿ. ಒಂದು ಯೂನಿಫಾರ್ಮ್ ಹಾಕ್ಬೇಕು, ಒಂದು ಒಂದ್ ಸಾರಿ ಯೂನಿಫಾರ್ಮ್ ತಗೊಂಡ್ರೆ 10 ವರ್ಷ ನೀವು ತೊಳೆದೇ ಹಾಕೊಂಡ್ರೆ ನಿಮ್ಗೆ ಯಾರು ಕೇಳಲ್ಲ. ನೀವು ಸಿಂಪಲ್ ಬೇಸಿಕ್ ಥಿಂಗ್ಸ್ ತಗೊಂಡಾಗ ಒಂದು ಡಿಎಲ್ ನೀವು ಹೆಂಗ ಡ್ರೈವ್ ಮಾಡ್ಕೊಂಡ್ರೆ ಡಿಎಲ್ ಕ್ಲೀನ್ ಆಗಿರ್ಬೇಕು, ಆರೋಗ್ಯ ಬಂದವರು ಕಸ್ಟಮರ್ ಕೆಲವರಂತೂ ಬಹಳ ನೀಟಾಗಿ ಒಳ್ಳೆ ಡೆಕೋರೇಟ್ ಮಾಡ್ಕೊಂಡು ಒಳ್ಳೆ ಪ್ರತಿಗೀತೆ ಹಾಕೊಂಡು ಪ್ರೀತಿಯಿಂದ ಅಟ್ಮಾಸ್ಫಿಯರ್ ನೀಟಾಗಿ ಇಟ್ಕೊಂಡ್ರು. ಈಗ ನೋಡಿದ್ರೆ ನಿಮ್ದು ಆಟೋನ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಅನ್ಸುತ್ತೆ, ಅದ್ರ ಮೇಲೆ ಸ್ಟಿಕರ್ ಹಾಕಕ್ ಜಾಗ ಇಲ್ಲ. ಇನ್ನು ಅದಕ್ಕೋಗಿ ಏನಾದ್ರೂ ಬಾಡಿಗೆ ತಗೋದ್ರೆ ಅದು ನಮ್ಗೆ ಗೊತ್ತಿಲ್ಲ ಅಡ್ವರ್ಟೈಸ್ಮೆಂಟ್. ಪ್ರಾದೇಶಿಕ ಸಾರಿಗೆ ಇಲಾಖೆ ಅಧಿಕಾರಿ ಬಸವರಾಧ್ಯ ಮಾತನಾಡಿ, ಅನಧಿಕೃತ ಆಟೋಗಳ ಸಂಚಾರ ನಿಯಂತ್ರಿಸಲು ತೆಗೆದುಕೊಂಡ ಈ ನಿರ್ಧಾರ ನಿಜಕ್ಕೂ ಶ್ಲಾಘನೀಯವೆಂದರು. ಉದ್ಯೋಗ ಸಿಗಲಿಲ್ಲವೆಂದರೆ ಯುವಕರು ಆಟೋ ವೃತ್ತಿಗೆ ಜೋತು ಬೀಳುತ್ತಿದ್ದಾರೆ. ಈ ವೃತ್ತಿಯಲ್ಲಿ ಸುಲಭವಾಗಿ ಹಣ ಸಿಗುತ್ತದೆ ಎಂಬ ಭಾವನೆಯಲ್ಲಿ ಯುವಕರು ಮುಗಿಬೀಳುತ್ತಿದ್ದಾರೆ. ನಗರದಲ್ಲಿ ಸಾರಿಗೆ ಇಲಾಖೆಯಿಂದ 168 ಆಟೋ ನಿಲ್ದಾಣಗಳನ್ನು ಗುರುತಿಸಲಾಗಿದ್ದು, ಆದರೆ ಈವರೆಗೂ ಅನುಷ್ಠಾನ ಆಗಿಲ್ಲವೆಂದರು. ಸುಮಾರು ಒಂದು ಈ ತಿಂಗಳಲ್ಲಿ ಎಷ್ಟು ಒಂದು 500 ಜನಕ್ಕೆ ಆಲ್ರೆಡಿ ಎಲೆ ಇಶ್ಯೂ ಮಾಡಿದ್ವಿ ಮೇಡಮ್. ಎಂಎಲ್ಎ ಸಾಹೇಬ್ ಹೇಳ್ತಾರೆ ಮೀಟಿಂಗ್ ಅಲ್ಲಿ 500 ಜನಕ್ಕೆ ಆಲ್ರೆಡಿ ಯಾರೆಲ್ಲ ತಿಳಿದಿಲ್ಲ ಅವರೆಲ್ಲ ಎಲೆ ಇಶ್ಯೂ ಆದ್ರೆ ಇನ್ನೊಂದು ತಿಂಗಳಲ್ಲಿ ಅವರಿಗೆಲ್ಲ ಅಡಿಯಲ್ಲೂ ನಾವು ಮಾಡುವಂತ ಪ್ರೋಗ್ರಾಮ್ ಅನ್ನ ಅವರಿಗೆ ಮಾಡ್ಕೊಟ್ಟಿದ್ದೀವಿ.
ಯಾಕಂದ್ರೆ ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಬಂದಿಲ್ಲ, ಹಾಗಾಗಿ ಎಂಎಲ್ಎ ಸರ್ ಒಂದು ಮೀಟಿಂಗ್ ಮಾಡಿ ಕೇಳಿದ್ರು, ಅದ್ರ ಪ್ರಕಾರ ನಾವೆಲ್ಲ ಮಾಡ್ತಾ ಇದ್ವಿ. ಬಟ್ ಅದಾಗ್ಲೂ ಸಹ ತುಮಕೂರು ನಗರದಲ್ಲಿ ಪರ್ಮಿಟ್ ಇದೆ ಹಾಗೂ ಬೇರೆ ಕಡೆ ಇರತಕ್ಕಂಥ ಗಾಡಿಗಳು ಬಂದು ನೋಡ್ತಾ ಇದ್ದಾರೆ. ನಮ್ಮಲ್ಲಿ ರೆಕಾರ್ಡ್ ಪ್ರಕಾರ ಒಂದು 5,000 ಇದ್ರೆ ಅಫಿಷಿಯಲಿ, 5,000 ಇಲ್ಲ ಅಡಿಷನಲ್ 2,000 ಎಕ್ಸ್ಟ್ರಾ ಇದೆ ಆಟೋ ರಿಕ್ಷ. ಅದನ್ನ ಹೆಂಗೆ ಕಂಟ್ರೋಲ್ ಮಾಡೋದು ಅಂದ್ರೆ ಈ ಏನ್ ಪ್ರೋಗ್ರಾಮ್ ಮಾಡ್ತಾ ಇದಾರೆ ಎಸ್ಪಿ ಮೇಡಮ್ ಅವರ ನೇತೃತ್ವದಲ್ಲಿ, ಇದೇ ಒಂದು ಸೂತ್ರ ಪರಿಹಾರ. ಅದಕ್ಕೆ ಯಾವ್ದು ಬೇರೆ ಸೂತ್ರ ಬೇರೆ ಪರಿಹಾರನೇ ಇಲ್ಲ. ಪ್ರತಿಯೊಂದು ಈಗ ಮೈಸೂರಿನಲ್ಲಿ ಆಲ್ರೆಡಿ ಇಟ್ ಇಸ್ ರನ್ನಿಂಗ್ ವೆರಿ ನೈಸ್. ಅಂದ್ರೆ ಅಲ್ಲಿ ಏನ್ ಮಾಡಿದ್ದಾರೆ, ಮೈಸೂರಲ್ಲಿ ಪ್ರತಿಯೊಂದು ಪೊಲೀಸ್ ಠಾಣ ಲಿಮಿಟ್ಸ್ ಗೆ ಬರುವಂತ ಎಲ್ಲ ವೆಹಿಕಲ್ ಅಲ್ಲಿ ನಂಬರ್ ತಗೋಬೇಕು. ಈಗ ಚಾಮರಾಜ ಅಂದ್ರೆ ಚಾಮರಾಜನಗರದ ಪೊಲೀಸ್ ಸ್ಟೇಷನ್, ಪೊಲೀಸ್ ಅಧಿಕಾರಿಗಳಾದ ರಾಧಾಕೃಷ್ಣ, ಗಂಗಲಿಂಗಯ್ಯ, ವಿಜಯಲಕ್ಷ್ಮಿ ಸೇರಿದಂತೆ ಸಂಚಾರಿ ಪೊಲೀಸ್ ಅಧಿಕಾರಿಗಳು ಪಾಲ್ಗೊಂಡು ನೂರಾರು ಆಟೋ ಸಂಚಾಲಕರಿಂದ ದಾಖಲಾತಿ ಪರಿಶೀಲಿಸಿ ಆನಂತರ ಎಲ್ಲಾ ದಾಖಲಾತಿ ಹೊಂದಿದ ಆಟೋಗಳಿಗೆ ನಂಬರ್ ನೀಡಲಾಗುತ್ತಿದೆ. ತುಮಕೂರಿನ ಎಸ್ಎಸ್ಐಟಿಯಲ್ಲಿ ಮಕ್ಕಳ ಚಿತ್ರ ಬಿಡಿಸುವ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಸಾವಿರಾರು ವಿದ್ಯಾರ್ಥಿಗಳು ಚಿತ್ರ ಬಿಡಿಸಿ ಸಂಭ್ರಮಿಸಿದರು. ಗಣೇಶನ ಚಿತ್ರ ಬಿಡಿಸುವಲ್ಲಿ ತಲ್ಲೀನನಾದ ವಿದ್ಯಾರ್ಥಿ, ಬೆಟ್ಟಗುಡ್ಡ ಮರ ಗಿಡಕ್ಕೆ ಅಂತಿಮ ರೂಪ ನೀಡುತ್ತಿದ್ದ ಪುಟಾಣಿ, ತಾವು ಬಿಡಿಸಿದ ಚಿತ್ರಕ್ಕೆ ಬಣ್ಣ ತುಂಬುತ್ತಿದ್ದ ಮಕ್ಕಳು, ಅಲ್ಲಿ ಎತ್ತ ನೋಡಿದ್ರು ಮಕ್ಕಳ ದುಂಡು ಕೈಯಲ್ಲಿ ಪೆನ್ಸಿಲ್ ಸ್ಕೆಚ್ ಪೆನ್ ಹಿಡಿದು ಬಿಳಿ ಹಾಳೆ ಮೇಲೆ ಚಿತ್ರ ಬಿಡಿಸುವುದರಲ್ಲಿ ಮಗ್ನರಾಗಿದ್ರು. ತಮ್ಮ ಕಲ್ಪನೆಯ ಚಿತ್ರಕ್ಕೆ ಬಣ್ಣದ ರೂಪ ನೀಡುತ್ತಿದ್ರು. ಇಂಥ ದೃಶ್ಯ ಕಂಡು ಬಂದಿದ್ದು ತುಮಕೂರಿನ ಮರಳೂರಿನಲ್ಲಿರುವ ಶ್ರೀ ಸಿದ್ದಾರ್ಥ ಎಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ. ಇಲ್ಲಿರುವ ಹುಲ್ಲು ಹಾಸಿನ ಮೇಲೆ ಮಕ್ಕಳು ಚಿತ್ರ ಲೋಕಕ್ಕೆ ಹೋಗಿದ್ರು. ಚಂದದ ಚಿತ್ರ ಬಿಡಿಸಿ ಬಹುಮಾನ ಗೆಲ್ಲಲು ತವಕದಲ್ಲಿದ್ರು. ಸಿದ್ದಾರ್ಥ ಸಂಸ್ಥೆಯ ಸಂಸ್ಥಾಪಕ ಶಿಕ್ಷಣ ಭೀಷ್ಮ ಡಾ ಎಚ್ಎಂ ಗಂಗಾಧರ್ಯ ಅವರ ಪುಣ್ಯಸ್ಮರಣೆ ಹಾಗೂ ಜ್ಞಾಪಕಾರ್ಥವಾಗಿ ಏರ್ಪಡಿಸಿದ್ದ ಸ್ಥಳದಲ್ಲಿ ಚಿತ್ರ ಬರೆಯುವ ಸ್ಪರ್ಧೆಯಲ್ಲಿ ಸಾವಿರಾರು ಮಕ್ಕಳು ಪಾಲ್ಗೊಂಡಿದ್ರು. ತುಮಕೂರಿನ ನೂರಾರು ಶಾಲೆಯ ಸಾವಿರಾರು ವಿದ್ಯಾರ್ಥಿಗಳು ಚಿತ್ರ ಬಿಡಿಸುವ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಿದ್ರು. ಕಳೆದ 21 ವರ್ಷದಿಂದ ಈ ರೀತಿ ಚಿತ್ರಕಲೆ ಸ್ಪರ್ಧೆ ಏರ್ಪಡಿಸಲಾಗುತ್ತಿದ್ದು ಮಕ್ಕಳಲ್ಲಿರುವ ಪ್ರತಿಭೆ ಗುರುತಿಸುವ ಮತ್ತು ಪ್ರೋತ್ಸಾಹಿಸುವ ಕಾರ್ಯ ಮಾಡಲಾಗುತ್ತಿದೆ. ನರ್ಸರಿ ಮಕ್ಕಳಿಂದ ಹಿಡಿದು ಪ್ರಾಥಮಿಕ ಪ್ರೌಢಶಾಲೆಯ ಸಾವಿರಾರು ಮಕ್ಕಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದು ವಿಶೇಷ. ಸಾವಿರ ಪದಕ್ಕೆ ಮಿಗಿಲಾದನ್ನ ಒಂದು ಚಿತ್ರ ಹೇಳುತ್ತೆ. ಅದೇ ರೀತಿ ಇಲ್ಲಿ ಸಾವಿರಾರು ಮಕ್ಕಳು ತಮ್ಮ ಕಲ್ಪನೆಯ ಚಿತ್ರಕ್ಕೆ ಜೀವ ತುಂಬಿದ್ರು. ಪುಟಾಣಿ ಮಕ್ಕಳಂತೂ ತಾವು ಬಿಡಿಸಿದ ಚಿತ್ರವನ್ನ 10 ಬಾರಿ ನೋಡಿ ಚೆನ್ನಾಗಿದೆಯಾ ಎಂದು ಪರೀಕ್ಷಿಸಿಕೊಳ್ಳುತ್ತಿದ್ರು. ಯಾವ ಬಣ್ಣ ತುಂಬಿದ್ರೆ ಚೆನ್ನಾಗಿರುತ್ತದೆ ಎಂದು ಪಕ್ಕದಲ್ಲಿದ್ದ ಗೆಳೆಯರೊಂದಿಗೆ ಚರ್ಚಿಸುತ್ತಿದ್ರು. ಅಂತಿಮವಾಗಿ ಚಿತ್ರಕ್ಕೆ ಫೈನಲ್ ಟಚ್ ನೀಡಿ ವಾವ್ ಚೆನ್ನಾಗಿ ಬಂದಿದೆ ಎಂಬ ನಿಟ್ಟುಸಿರು ಆ ಮಕ್ಕಳದಾಗಿತ್ತು. ಒಟ್ಟಾರೆ ಪುಟಾಣಿಗಳು ಚಿತ್ರ ಬಿಡಿಸಿ ಸಂಭ್ರಮಿಸಿದ್ರು. 5 ವಿಭಾಗಗಳಲ್ಲಿ ಏರ್ಪಡಿಸಿದ್ದ ಚಿತ್ರ ಸ್ಪರ್ಧೆಯಲ್ಲಿ ಉತ್ತಮವಾಗಿ ಬಿಡಿಸಿದ ಪುಟಾಣಿಗಳು ವಿದ್ಯಾರ್ಥಿ ಕಲಾವಿದರಿಗೆ ಬಹುಮಾನ ನೀಡಲಾಯಿತು. ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನಗಳ ಜೊತೆಗೆ ಸಮಾಧಾನಕರ ಬಹುಮಾನವನ್ನ ನೀಡಲಾಯಿತು. ಮಕ್ಕಳಲ್ಲಿ ಕಲೆ ಬಗ್ಗೆ ಆಸಕ್ತಿ ಮೂಡಿಸುವ ನಿಟ್ಟಿನಲ್ಲಿ ಸಿದ್ದಾರ್ಥ ಸಂಸ್ಥೆ ಪ್ರತಿ ವರ್ಷ ನಡೆಸುತ್ತಿರುವ ಚಿತ್ರ ಬಿಡಿಸುವ ಸ್ಪರ್ಧೆ ಬಗ್ಗೆ ಮಕ್ಕಳ ಪೋಷಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ದೇಶದ ಶೇಕಡ 53% ಸಂಪತ್ತನ್ನು ಶೇಕಡ 1% ಜನ ಹೊಂದಿದ್ದಾರೆ. ಹೀಗಾಗಿ ಬಡತನ, ಆದಾಯದ ಅಸಮಾನತೆ ಉಂಟಾಗಿದೆ ಎಂದು ನ್ಯಾಯಾಧೀಶರಾದ ನಾರಾಯಣಸ್ವಾಮಿ ಹೇಳಿದರು. ದೇಶದಲ್ಲಿರುವ ಶೇಕಡ 53% ಸಂಪತ್ತನ್ನು ಶೇಕಡ 1% ಮಂದಿ ಮಾತ್ರ ಹೊಂದಿದ್ದಾರೆಂದು ರಾಜ್ಯ ಹೈಕೋರ್ಟ್ ನ್ಯಾಯಾಧೀಶ ಎಲ್ ನಾರಾಯಣಸ್ವಾಮಿ ಪ್ರತಿಪಾದಿಸಿದರು. ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಸಮಾಜ ಕಾರ್ಯ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಿಂದ ಆಯೋಜಿಸಿದ್ದ ಭಾರತದಲ್ಲಿ ಬಡತನ ಮತ್ತು ಆದಾಯ ಅಸಮಾನತೆ ಸಮಾಜ ಕಾರ್ಯ ಪ್ರತಿಕ್ರಿಯೆ ಎಂಬ ವಿಷಯ ಕುರಿತ ರಾಷ್ಟೀಯ ಸಮ್ಮೇಳನ ಉದ್ಘಾಟಿಸಿ ನ್ಯಾಯಾಧೀಶರು ಮಾತನಾಡಿದರು. ಸಂವಿಧಾನ 39ನೇ ಕಾಲಂನಲ್ಲಿ ದೇಶದಲ್ಲಿರುವ ಸಂಪತ್ತನ್ನು ಸಮನಾಗಿ ಹಂಚಬೇಕೆಂಬ ನಿರ್ದೇಶನವಿದೆ. ಆದರೆ ಬಡವ ಮತ್ತು ಶ್ರೀಮಂತರ ನಡುವೆ ಅಂತರ ದಿನೇ ದಿನೇ ಹೆಚ್ಚಾಗುತ್ತಿದೆ ಎಂದು ಹೇಳಿದರು. ದೇಶದಲ್ಲಿ ಶೇಕಡ 1% ಶ್ರೀಮಂತರಿದ್ದು ಆ ಶ್ರೀಮಂತರು ದೇಶದ ಶೇಕಡ 53% ಸಂಪತ್ತನ್ನು ತಮ್ಮದಾಗಿಸಿಕೊಂಡಿದ್ದಾರೆಂದು ತಿಳಿಸಿದರು. ದೇಶದಲ್ಲಿ ಬಡತನ ರೇಖೆಗಿಂತ ಕೆಳಗೆ ಇರುವವರು 40 ಕೋಟಿಯಷ್ಟು ಇದ್ದು ಇವರ ಬಡತನ ನಿವಾರಣೆಗೆ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ರೂಪಿಸಿದೆಯಾದರೂ ನೈಜ ಫಲಾನುಭವಿಗಳಿಗೆ ತಲುಪುವಲ್ಲಿ ವಿಫಲವಾಗುತ್ತಿದೆ ಎಂದು ಹೇಳಿದರು. ತುಮಕೂರು ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಸಚಿವ ಪ್ರೊಫೆಸರ್ ವೈಎಸ್ ಸಿದ್ದೇಗೌಡರು ಮಾತನಾಡಿ, ಕೌಶಲ್ಯ ಮತ್ತು ತರಬೇತಿ ನೀಡುವುದರ ಮೂಲಕ ತನ್ನ ಜೀವನ ತಾನೇ ರೂಪಿಸಿಕೊಳ್ಳುವ ಹಾಗೆ ಮಾಡಬೇಕಿದೆ ಎಂದರು. ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸಿದರೆ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಎಂದರು.
ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಎಸ್ ವಿ ಸುಧಾಕರ್, ಆಂಧ್ರ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಶ್ರೀಕಾಕುಲಂ, ತುಮಕೂರು ವಿಶ್ವವಿದ್ಯಾನಿಲಯದ ಕುಲಸಚಿವ ಪ್ರೊಫೆಸರ್ ಬಿಎಸ್ ಗುಂಜಾಳ್ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿ ಪ್ರೊಫೆಸರ್ ಜಯಶೀಲ ಅಧ್ಯಕ್ಷತೆ ವಹಿಸಿದರು. ಈ ರಾಷ್ಟೀಯ ಸಮ್ಮೇಳನಕ್ಕೆ ದೇಶದ ವಿವಿಧ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು, ಸಂಶೋಧನಾರ್ಥಿಗಳು ಆಗಮಿಸಿದ್ದರು. ತುಮಕೂರಿನ ಸರ್ಕಾರಿ ಕಾಲೇಜು ಮೈದಾನದಲ್ಲಿ ರಾಜ್ಯಮಟ್ಟದ ಕ್ರಿಕೆಟ್ ಟೂರ್ನಿಗೆ ಶಾಸಕ ರಫೀಕ್ ಅಹಮದ್ ಚಾಲನೆ ನೀಡಿದರು. ತುಮಕೂರಿನಲ್ಲಿ ಕರುಣಾಡ ಸೇನೆಯಿಂದ ಆಯೋಜಿಸಿದ್ದ ರಾಜ್ಯಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಿಯನ್ನ ಶಾಸಕ ಡಾ ರಫೀಕ್ ಅಹಮದ್ ಚಾಲನೆ ನೀಡಿದರು. ಅಲ್ಲದೆ ಸರ್ಕಾರಿ ಕಾಲೇಜು ಮುಂಭಾಗ ನಿರ್ಮಾಣ ಮಾಡಲಾಗಿದ್ದ ಕನ್ನಡ ಧ್ವಜ ಸ್ತಂಭವನ್ನ ಧ್ವಜಾರೋಹಣ ಮಾಡುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಶಾಸಕರು, ಕ್ರೀಡೆ ಮನಸ್ಸಿಗೆ ಉಲ್ಲಾಸ ನೀಡುವ ಜೊತೆಗೆ ದೈಹಿಕ ಆರೋಗ್ಯ ಕಾಪಾಡಿಕೊಳ್ಳಲು ಅನುಕೂಲವಾಗುತ್ತೆ. ಅದರಲ್ಲೂ ಜನಪ್ರಿಯ ಆಟ ಕ್ರಿಕೆಟ್ ಟೂರ್ನಿ ತುಮಕೂರಿನಲ್ಲಿ ಆಯೋಜಿಸಿರುವ ಮೂಲಕ ಕ್ರೀಡಾಸಕ್ತಿ ಬೆಳೆಸುವ ಕಾರ್ಯ ಮಾಡುತ್ತಿರುವುದು ಶ್ಲಾಘನೀಯ ಎಂದರು. ಪಾಲಿಕೆ ಸದಸ್ಯ ಕರುಣಾರಾಧ್ಯ, ಮುಖಂಡ ಆಟೋರಾಜು, ಅಸ್ಲಂಪಾಷಾ, ಕರುನಾಡ ಸೇನೆಯ ಸುಜಿ ಇತರರು ಇದ್ದರು. ತುಮಕೂರಿನ ಪಿಎಚ್ ಕಾಲೋನಿಯಲ್ಲಿ ಉಜ್ವಲ ಯೋಜನೆಯಲ್ಲಿ ಫಲಾನುಭವಿಗಳಿಗೆ ಗ್ಯಾಸ್ ಸ್ಟೌ ಸಿಲಿಂಡರ್ ವಿತರಿಸಲಾಯಿತು. ತುಮಕೂರಿನ 10ನೇ ವಾರ್ಡ್ನ ಪಿಎಚ್ ಕಾಲೋನಿಯಲ್ಲಿ ಪ್ರಧಾನ ಮಂತ್ರಿಗಳ ಉಜ್ವಲ ಯೋಜನೆಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಅಡುಗೆ ಅನಿಲ ಸಂಪರ್ಕ ವಿತರಿಸಲಾಯಿತು. ಈ ವೇಳೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜ್ಯೋತಿ ಗಣೇಶ್ ಮಾತನಾಡಿ, ಕೇಂದ್ರ ಸರ್ಕಾರ ನೀಡುವ ಸವಲತ್ತು ಪಡೆಯಲು ಬ್ಯಾಂಕ್ ಖಾತೆ ಕಡ್ಡಾಯವಾಗಿದ್ದು 10 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರೂ ತಮ್ಮ ಮನೆಯ ಹತ್ತಿರದಲ್ಲಿರುವ ರಾಷ್ಟೀಕೃತ ಬ್ಯಾಂಕ್ಗಳಲ್ಲಿ ಜನಧನ ಯೋಜನೆಯಡಿ ಖಾತೆ ತೆರೆದು ವ್ಯವಹರಿಸಬಹುದು. ವಿದ್ಯಾರ್ಥಿ ವೇತನ ಇನ್ನಿತರ ಸೌಲಭ್ಯಗಳನ್ನ ಈ ಖಾತೆ ಮೂಲಕವೇ ಪಡೆಯಬಹುದು ಎಂದರು. ಬಡತನದಲ್ಲಿರೋ ಕುಟುಂಬದವ್ರು ಆಕ್ಸಿಡೆಂಟ್ ಆಯ್ತು, ಯಾವ್ದಾರ ಒಂದು ಜ್ವರದಿಂದ ಸತ್ತೋದ್ರೆ ಯಾವುದೇ ಒಂದು ಉಚಿತವಾಗಿ ಸರ್ಕಾರದಿಂದ ಯಾವುದೇ ಅವ್ರಿಗೆ ಸಬ್ಸಿಡಿ ಬರ್ತಿರ್ಲಿಲ್ಲ, ಯಾವುದೇ ಒಂದು ಪರಿಹಾರ ಬರ್ತಿರ್ಲಿಲ್ಲ. ಅದಕ್ಕೋಸ್ಕರ ನರೇಂದ್ರ ಮೋದಿ ಅವರು 2 ಇನ್ಶೂರೆನ್ಸ್ ಸ್ಕೀಮ್ನ ತಂದಿದ್ದಾರೆ. ಒಂದು 12 ರೂಪಾಯಿ, ವರ್ಷಕ್ಕೆ 12 ರೂಪಾಯಿ, ಯಾವುದೇ ರೀತಿ ಆಕ್ಸಿಡೆಂಟ್ ಅಲ್ಲಿ ಆದ್ರೆ 18 ವರ್ಷದಿಂದ 70 ವರ್ಷ ಈ ವರ್ಷದ ಮಧ್ಯೆ ಇರುವಂತ ಪ್ರತಿಯೊಬ್ಬರು ಕೂಡ ಸಾವುಕಾರ ಇರಲಿ ಬಡವರಲ್ಲಿ ಯಾರು ಬೇಕಾದ್ರೂ ಮಾಡಿಸ್ಕೊಂಡು ಇನ್ಶೂರೆನ್ಸ್ ಮಾಡ್ಕೊಂಡ್ರೆ 2 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಆ ಕುಟುಂಬಕ್ಕೆ ಸಿಗುತ್ತೆ. 18 ವರ್ಷದಿಂದ 70 ವರ್ಷ ಆಕ್ಸಿಡೆಂಟ್ ಅಲ್ಲಿ ಏನಾರ ಮರಣ ಹೊಂದಿದ್ರೆ ಆ ಸಂಬಂಧಪಟ್ಟಂತ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಸಿಗುತ್ತೆ. ಇನ್ನೊಂದು ಇನ್ಶೂರೆನ್ಸ್ 18 ವರ್ಷದಿಂದ 50 ವರ್ಷ ಮಧ್ಯೆ ಇರುವಂತ ಯಾರೇ ಇರ್ಬೋದು ದೇಶದ ಪ್ರಜೆಗಳು, ಯಾವುದೇ ರೀತಿ ಸಾವನ್ನಪ್ಪಲಿ, ಆಕ್ಸಿಡೆಂಟ್ ಆಗಲಿ ಜ್ವರ ಬರಲಿ, 330 ರೂಪಾಯಿ ವರ್ಷಕ್ಕೆ ಕಟ್ಕೊಂಡು ಹೋದ್ರೆ 2 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಸಿಗುತ್ತೆ. ದಯವಿಟ್ಟು ಈ ಇನ್ಶೂರೆನ್ಸ್ ಸ್ಕೀಮ್ಗಳನ್ನೆಲ್ಲ ತಾವು ಮಾಡಿಸ್ಕೋಬೇಕು. ಸಾಕಷ್ಟು ನಮ್ಮ ರಿಯಾದ್ ಅವರು ಮಾಡ್ತಿದ್ದಾರೆ, ನೀವು ಕೂಡ ವಾಲಂಟಿಯರ್ ಆಗಿ ಯಾವ್ದೇ ಬ್ಯಾಂಕಿಗೆ ಹೋಗಿ ಕೇಳಿದ್ರೆ ಇನ್ಶೂರೆನ್ಸ್ ಸ್ಕೀಮ್ ಇರುತ್ತೆ. ಬಿಜೆಪಿ ನಗರ ಪ್ರಧಾನ ಕಾರ್ಯದರ್ಶಿ ಶಬೀರ್ ಅಹಮದ್ ಮಾತನಾಡಿ, ಕೇಂದ್ರ ಸರ್ಕಾರ ತೆಗೆದುಕೊಂಡ ದಿಟ್ಟ ನಿಲುವಿನಿಂದ ಇಂದು ಸರ್ಕಾರದ ಎಲ್ಲಾ ಯೋಜನೆಗಳ ಫಲ ಜನರ ಮನೆ ಬಾಗಿಲಿಗೆ ತಲುಪುತ್ತಿವೆ. ಇದಕ್ಕೆ ಉಜ್ವಲ ಯೋಜನೆಯೇ ಸಾಕ್ಷಿ. ಈ ಯೋಜನೆಯಡಿ ತುಮಕೂರು ನಗರ 1ರಲ್ಲಿಯೇ ಸುಮಾರು 20,000ಕ್ಕೂ ಅಧಿಕ ಅಡುಗೆ ಅನಿಲ ಸಿಲಿಂಡರ್ ಮತ್ತು ಸಲಕರಣೆ ನೀಡಲಾಗಿದೆ. ಮುಂದೆಯೂ ಸರ್ಕಾರದ ಯೋಜನೆಯನ್ನ ಜನರಿಗೆ ತಲುಪಿಸಲು ಬಿಜೆಪಿ ಶ್ರಮಿಸಲಿದೆ ಎಂದರು. ಕೇವಲ ಇದು ಬಿಜೆಪಿ ಕಾರ್ಯಕರ್ತರಿಂದ ಮಾತ್ರ ಸಾಧ್ಯವಾಗುತ್ತೆ. ಇದು ನಮ್ಮ ಸರ್ಕಾರ ಇದ್ದಾಗ, ಯಡಿಯೂರಪ್ಪಜಿಯವರ ಸರ್ಕಾರ ಇದ್ದಾಗ ಭಾಗ್ಯಲಕ್ಷ್ಮಿ ಯೋಜನೆ ಕೊಟ್ಟರು ಚಿಟ್ಟು ಹೆಣ್ಮಕ್ಳಿಗೆ, ಇವತ್ತವರೆಗೂ ಅದು ಜಾರಿಯಲ್ಲಿ ಐತೆ. ಇವರು ಕಾಂಗ್ರೆಸ್ ಅವರು ಮಾಡಿರೋದು ಯಾವುದು ಬಡವರು ಮನೆ ತನಕ ಯಾವುದು ಒಂದು ತಲುಪಿಲ್ಲ ಇದುವರೆಗೂ. ಇದಕ್ಕೆ ನಾವು ಬಿಜೆಪಿಯಿಂದ ಹೇಳ್ತಾ ಇದೀವಿ ಅಂತ ಏನು ಇದು ನಾವು ಹೇಳಂಗೇ ಇಲ್ಲ. ಇದು ಜನಕ್ಕೆ ಎಲ್ಲ ಹೆಣ್ಮಕ್ಳಿಗೂ ಗೊತ್ತಿದೆ, ಇಡೀ ರಾಜ್ಯದ ಹೆಣ್ಮಕ್ಳಿಗೆಲ್ಲರಿಗೂ ಗೊತ್ತಿರೋದು ಈ ವಿಷಯ. ಇದು ನೋಡಿ, ಇದು ಇವಾಗ ನಿಮ್ ಕಣ್ಮುಂದೆ ನಡೀತಾ ಇರೋದು ಕೇವಲ ಇದು. ಅಲ್ಪಸಂಖ್ಯಾತರ ಮೋರ್ಚಾ ಉಪಾಧ್ಯಕ್ಷ ರಿಯಾಜ್ ಅಹಮದ್, ಬಿಜೆಪಿ ನಗರ ಮೋರ್ಚಾ ಕಾರ್ಯದರ್ಶಿ ಡಾ ರಫೀಕ್ ಅಹಮದ್, ಮುಖಂಡರಾದ ವಿಷ್ಣು, ಸೈಯದ್ ತನ್ವೀರ್, ರಾಜಣ್ಣ ಇತರರು ಇದ್ದರು. ಕೆಲಸ ಕೊಡಿಸುವುದಾಗಿ ಹಣ ಪಡೆದು ವಂಚಿಸಿದ್ದ ವ್ಯಕ್ತಿಯನ್ನು ಡಾಬಸ್ಪೇಟೆ ಬಳಿ ನರಸೀಪುರ ಗ್ರಾಮಸ್ಥರು ಮರಕ್ಕೆ ಕಟ್ಟಿ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ನೆಲಮಂಗಲ ತಾಲೂಕಿನ ಡಾಬಸ್ಪೇಟೆ ಬಳಿ ಇರುವ ನರಸೀಪುರದಲ್ಲಿ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಕೊಡಿಸುವುದಾಗಿ ಲಕ್ಷಾಂತರ ರೂಪಾಯಿಗಳನ್ನು ವಂಚಿಸಿದ ತುಮಕೂರು ಮೂಲದ ರಾಮರಾವ್ ಎಂಬ ವ್ಯಕ್ತಿಯನ್ನು ಗ್ರಾಮಸ್ಥರು ಮರಕ್ಕೆ ಕಟ್ಟಿಹಾಕಿ ಹಿಗ್ಗಮುಗ್ಗ ಥಳಿಸಿರುವ ಘಟನೆ ಡಾಬಸ್ಪೇಟೆ ಪೊಲೀಸರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ.
ಕೆಜಿ ಟೆಂಪಲ್ ಬಳಿಯ ಮರಾಠಿ ಪಾಳ್ಯದ ವ್ಯಕ್ತಿ ರಾಮರಾವ್, ಹಲವಾರು ದಿನಗಳಿಂದ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ಎಂದು ನಕಲಿ ಗುರುತಿನ ಚೀಟಿಯನ್ನು ತೋರಿಸಿ, ನಿಮ್ಮ ಮಕ್ಕಳಿಗೆ ಹುಬ್ಬಳ್ಳಿಯ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಕೊಡಿಸುತ್ತೇನೆ ಎಂದು ನಂಬಿಸಿ ಹಣವನ್ನು ವಸೂಲಿ ಮಾಡಿ ಕೆಲ ದಿನಗಳ ನಂತರ ಇವನ ಬಳಿ ಇರುವ ನಕಲಿ ರೈಲ್ವೆ ಇಲಾಖೆಯ ಮುದ್ರೆಯಿಂದ ಲೆಟರ್ ಮುದ್ರಿಸಿ ಮತ್ತೆ ನಮ್ಮನ್ನೆಲ್ಲ ವಂಚಿಸಿ ಇದುವರೆಗೂ ಸುಮಾರು 20 ಜನರಿಂದ 15 ಲಕ್ಷ ರೂಪಾಯಿಗಳನ್ನು ವಂಚಿಸಿದ್ದಾನೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಸ್ಥಳೀಯ ಗ್ರಾಮಸ್ಥೆ ಪುಷ್ಪಲತಾ ಮಾತನಾಡಿ, ನಾವು ಗುಬ್ಬಿಯಿಂದ ಬಂದು ಇಲ್ಲಿ ಚಿಲ್ಲರೆ ಅಂಗಡಿ ತೆರೆದು ವ್ಯಾಪಾರ ಮಾಡಿಕೊಂಡಿದ್ದೇವೆ. ನಮ್ಮ ಹತ್ತಿರ ಬಂದು ನಕಲಿ ಫಾರ್ಮ್ಗಳನ್ನು ತೋರಿಸಿ ನಿಮ್ಮ ತಮ್ಮನಿಗೆ ಕೆಲಸ ಕೊಡಿಸುತ್ತೇನೆಂದು 50,000 ರೂಪಾಯಿಗಳನ್ನು ಲಪಟಾಯಿಸಿ ಇಂದು ಸಿಕ್ಕಿದ್ದಾನೆ. ಈತನ ಬಳಿ ಇರುವುದೆಲ್ಲ ನಕಲಿ ದಾಖಲಾತಿಗಳೇ. ನಾವೆಲ್ಲರೂ ಮೋಸ ಹೋಗಿದ್ದೇವೆ. ಇಂದು ಪೊಲೀಸರಿಗೆ ಈತನನ್ನು ಒಪ್ಪಿಸುತ್ತಿದ್ದೇವೆ. ಮತ್ತೆ ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ನ್ಯಾಯ ದೊರಕಿಸಬೇಕೆಂದು ತಮ್ಮ ಅಳಲನ್ನು ತೋಡಿಕೊಂಡರು. ಡೈಲಿ ಅಂಗಡಿಲೇ ಇರ್ತೀವಿ, ಬೆಳಗಿಂದ ಸಂಜೆವರೆಗೂ. ಒಂದಿವಸ ಬಂದು ಯಪ್ಪ ಪರಿಚಯ ಮಾಡ್ಕೊಂಡು ಹೋದ. ನಮಗ್ ಗೊತ್ತಿರಲಿಲ್ಲ, ನಮ್ದು ಗುಬ್ಬಿ ಅಂತ ಫಸ್ಟ್ ನಮ್ಮೂರ ಹೆಸರು ಹೇಳಿದ್ವಿ. ಆಮೇಲೆ ನಮ್ದು ಗುಬ್ಬಿ ಅಂತ ಹೇಳ್ದ. ಬಂದ್ಬಿಟ್ಟು ನಮ್ ರಿಲೇಷನ್, ನಾವು ನಿಮ್ ರಿಲೇಷನ್ ಅಂತ ಹೇಳ್ಬಿಟ್ಟು, ನನಗೆ ಮಕ್ಕಳಿಲ್ಲ, ನನಗೊಬ್ಬ ಮಗ ಇದ್ದಾನೆ ಊರಲ್ಲಿದ್ದಾನೆ, ನೀವೇ ನಮ್ಮ ಮಗಳು ಕೆಲಸ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಫಸ್ಟ್ ನಮ್ದು ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡೋದ. ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡೋಗ್ಬಿಟ್ಟು ಕರೆಕ್ಟ್ ಗುಬ್ಳಿದೆಲ್ಲ ಬಂತು. ನನಗೆ ಗುಬ್ಳಿಗೆ ಹೋಗ್ಬೇಕು ನಾಳೆ, ದುಡ್ಡು ಬೇಕೇ ಬೇಕು 20,000 ಅಂತ ಕೇಳ್ದೆ ಫಸ್ಟ್. ಇಲ್ಲಿ ನಾನು ಫಸ್ಟ್ ಇಲ್ಲ, ನನ್ನ ಹತ್ರ 20,000 ಇಲ್ಲ, ಮನೆಯವರು ಇಲ್ಲ, ನಮ್ಮ ಹತ್ರ ದುಡ್ಡು ಇಲ್ಲ, ಬೇರೆಯವ್ರ ಹತ್ರ ಇಸ್ಕೊಂಡ್ ಬಂದು ಕೊಡ್ತೀವಿ ಅಂದ್ರೆ ನನಗೆ 28ನೇ ತಾರೀಕು 50,000 ಸಂಬಳ ಆಗುತ್ತೆ, 90,000 ಸಂಬಳ ಆಗುತ್ತೆ, ಅದನ್ನ ನಾನು ನಿಮ್ಗೆ 10,000 ವಾಪಸ್ ಕೊಡ್ತೀನಿ ಅಂತ ಹೇಳಿ ಫಸ್ಟ್ 5,000 ಇಸ್ಕೊಂಡು ಹೋಗಿದ್ದ. ಆಮೇಲೆ 10,000 ಇಸ್ಕೊಂಡ್ ಹೋದ. ಡೈಲಿ ನಮ್ಮ ಅಂಗಡಿ ಹತ್ರ ಬಂದು ದುಡ್ಡು ಕದಿಯೋದು ಹಿಂಗೆ ಮಾಡ್ತಾ ಇದ್ದ. ನಾವು ಗೌರ್ಮೆಂಟ್ ಜಾಬ್ ಅಲ್ಲಿ ಇರೋನಲ್ವಾ, ಯಾಕೆ ತರ ಕೇಳ್ಬೇಕು? ಅವನ ಹತ್ರ ದುಡ್ಡು ಇಲ್ಲಿದೆ, ಹುಬ್ಳಿದು, ಆಮೇಲೆ ಇನ್ನೊಬ್ಬ ಮ್ಯಾನೇಜರ್ ಇಲ್ಲಿದೆ, ಆಮೇಲೆ ಇವನೇ ಪ್ಯಾಡು ಎಲ್ಲ ಇವನೇ ಮಡಿಕೊಂಡು ಪೋಸ್ಟಲ್ ಕಾರ್ಡ್ಗಳು ಅವ್ರ ಮನೆ ಕಳ್ಸಕ್ ಏನು ಇವಾಗ ಇವರು ನಮ್ಮ ಅಣ್ಣನ ಮಗ ಕೆಲಸ ಬಂದೈತೆ ಅಂದ್ರೆ ಅದನ್ನ ಇವನೇ ಒತ್ತಿ ಅವ್ರ ಮನೆ ಕಳ್ಸ ನೋಡ್ರಿ, ರೈಲ್ವೆ ಇಂದ ಬಂದೈತೆ. ಏನು ರೈಲ್ವೆ ಸೀಲ್ ಬಿದ್ದಾಗ ಬಡವರು ಏನ್ ಮಾಡ್ತಾರೆ, ಓ ರೈಲ್ವೆ ಸೀಲ್ ಎಲ್ಲ ಬಂದೈತೆ ಕೆಲಸ ಆಗ್ಬೋದು ಅಂತೇಳಿ ಅವ್ರನ್ನ ಉಪಯೋಗಿಸ್ಕೊಂಡು ಇನ್ನೊಬ್ರು ಮೋಸ ಮಾಡೋದು. ಇವ್ರ ಮಗನ ಕೆಲಸ ಕೊಟ್ಟೆ ಅಂತ ಹೇಳಿ ಇನ್ನೊಬ್ರನ್ನ ಅಕ್ಕಪಕ್ಕ ಮನೆಯವ್ರನ್ನ ಅವ್ರು ಮೋಸ ಮಾಡೋದು. ನೋಡ್ರಿ ಅವ್ನ್ ಕೆಲಸ ಕರ್ಕೊಂಡು ಬಿಟ್ಟೆ ಅಂತ ಇವ್ರು ಕರ್ಕೊಂಡು ಹೋದು. ಅಲ್ಲಿ ಕಾಂಟ್ರಾಕ್ಟ್ ರೈಲ್ ತೊಳಿತಾರಲ್ಲ, ಅಲ್ಲೆಲ್ಲ ಸ್ಲಮ್ನವ್ರು ರೈಲ್ ತೊಳಿಯೋದು, ಅಲ್ಲಿಗೆ ತೊಗೊಂಡೋಗಿ ಬಿಡೋದು. ಪಾಪ ಅವ್ನು ಇವನು ಡೀಸೆಂಟ್ ಹುಡುಗ ಹೋಯ್ದಲ್ಲ, ಈರಣ್ಣವ್ರ ಮಗ ಯಾಕಪ್ಪ ಬತ್ತಿಯಲ್ಲಿ ನಿಮ್ಮಂತ ಹುಡುಗರು ಇಲ್ಲಿ ಯಾಕಪ್ಪ ಯಾರಪ್ಪ ತಂದ್ಬಿಟ್ಟರು ಅಂತ ಹೇಳಿ. ಏನೇ ಆಗಲಿ, ಇಂತಹ ವಂಚನೆಗಾರರು ದಿನೇ ದಿನೇ ಹೆಚ್ಚಾಗುತ್ತಿದ್ದಾರೆ. ಇಂತಹ ಇಳಿ ವಯಸ್ಸಿನಲ್ಲೂ ಸಹ ಮೋಸ ಮಾಡುವ ಮುದುಕನಿಗೆ ಗ್ರಾಮಸ್ಥರೇ ಹಿಡಿದು ಹಿಗ್ಗಾಮುಗ್ಗ ತಡೆಸಿ ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ. ದಿನೇ ದಿನೇ ಇಂತಹ ಮೋಸಗಾರರು ಹೆಚ್ಚುತ್ತಿದ್ದರೂ ಸಹ ಕೆಲಸದ ಆಸೆಗೆ ಮೋಸಗಾರರ ಹಿಂದೆ ಬಿದ್ದು ಹಿಂದೂ ಮುಂದು ವಿಚಾರಿಸದೆ ಸಾರ್ವಜನಿಕರು ಹಣವನ್ನು ಕಳೆದುಕೊಂಡು ಪ್ರಕರಣ ಬೆಳಕಿಗೆ ಬಂದಾಗ ಮೋಸ ಹೋದೆವೋ ಎಂದುಕೊಳ್ಳುತ್ತಿದ್ದಾರೆ. ಇಲ್ಲಿಗೆ ಅಮೋಘ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೆ ವೀಕ್ಷಿಸಿ ಅಮೋಘ ವಾರ್ತೆಗಳು.